ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ತಿದ್ಯಾ? ಇವತ್ ನಾನೇನು ಮಾಡಲ್ಲಪ್ಪ, ಎಲ್ಲ ನೀವ್ ಮಾಡ್ಬೇಕು. ನಾನಾ? ನಾನೇನ್ ಮಾಡ್ಲಿ? ಅಲ್ಲಿ ನೋಡಿ, ನೀವು ಇವತ್ತಿ ಮನೆ ದೀಪ ಹಚ್ಚಬೇಕು. ನಾನಾ? ಅಯ್ಯೋ ಲೀಲಾ, ಈ ಮನೆ ಸೊಸೇಂದ್ರು ಅಂತ ದುರ್ಗಾ ಸರು ಅಲ್ಲ ಲಕ್ಷ್ಮಿ, ಹಾ ಲಕ್ಷ್ಮಿ, ಇವರೆಲ್ಲ ಇರ್ಬೇಕಾದ್ರೆ. ಅದೂ ಅಲ್ಲದೆ ಈ ಮನೆಗೆ ಒಳ್ಳೇದ್ ಬಯಸೋಳ್ ನೀನ್ ಕೂಡ ಇದ್ಯಾ. ನಿಮ್ಮೆಲ್ಲರ ಮಧ್ಯೆ ನಾನು ಯಾಕೆ? ರಾತ್ರಿ ಪೂರ್ತಿ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ಪ್ರಶ್ನೆ ಕೇಳ್ತಾರಲ್ಲ, ನೀವ್ ಆ ತರ ಕೇಳ್ತಾ ಇದೀರಾ? ಅಕ್ಕ, ನಾನ್ ನಿಮ್ಗೆ ಎಷ್ಟು ಸತಿ ಹೇಳಿದೀನಿ, ನೀವು ಈ ಮನೆ ಸೊಸೆ, ನೀವೇ ಮನೆ ದೀಪ ಹಚ್ಬೇಕು. ಬನ್ನಿ ದೀಪ ಹಚ್ಚಿ. ಲೀಲಾ ಪ್ಲೀಸ್. ನಾನು ಪ್ಲೀಸ್ ಅಂತಾನೆ ಕೇಳ್ತಾ ಇದೀನಿ. ನೀವು ಭಕ್ತಿಯಿಂದ ಈ ಮನೆಗ್ ಒಳ್ಳೇದಾಗ್ಲಿ, ನಂಗೆ ಆದಷ್ಟು ಬೇಗ ಎಲ್ಲ ನೆನ್ಪ್ ಬರ್ಲಿ ಅಂತ ಕೇಳ್ಕೊಂಡು ದೀಪ ಹಚ್ಚಿ ಪ್ಲೀಸ್ ಅಕ್ಕ. ಅಕ್ಕ ದೀಪ ಹಚ್ಚಿ. ಬನ್ನಿ ಬನ್ನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಿನ್ನ ಜೊತೆ ಜಗಳ ಆಡಿದ್ಯಾ? ಸರ್, ನಾನೇಕ್ ಸರ್ ನಿಮ್ಮ ಜೊತೆ ಜಗಳಾಡಕ್ಕಾಗತ್ತೆ? ನಾನು ನಿನ್ನ ಜೊತೆ ಜಗಳ ಆಡಿದ್ದೀನಿ? ಅಯ್ಯೋ ಸರ್, ಚಾನ್ಸೇ ಇಲ್ಲ ಸರ್. ಮತ್ತೆ ಯಾಕೆ ನೆನ ಮಾತಾಡ್ತೀಯಾ? ಏನು ವಿಷಯ ಹೇಳ್ಬೇಕು ಅದನ್ನ ನೇರವಾಗಿ ಹೇಳಿ. ಅಯ್ಯೋ ಸರ್, ನಿಮ್ಮ ಮಾತು ಕೇಳಿ ನಂಗೆ ಭಯನಾಗೋಯ್ತು. ಸರ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಅದು ನಮ್ಮ ಕಂಪನಿ ಎಂಪ್ಲಾಯೀಸ್ ಎಲ್ಲ ಅಂತಾರೆ ಮೇಡಮ್ಗೆ ಮೊದಲಿದ್ದೆಲ್ಲ ನೆನಪಿಗೆ ಬರಬೇಕು, ಆಮೇಲೆ ಈ ಮನೆ ಮೊದಲಿನ ಥರ ನಗ್ನಗ್ತಾ ಇರಬೇಕಂತ ಹೇಳಿ ನಿಮ್ಮ ಹೆಸರಲ್ಲಿ ಮತ್ತು ಅಂತರ ಮೇಡಮ್ ಹೆಸರಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ರು. ಆದರೆ ಮಾಡಬೇಕಾಗಿರೋ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳಿ ಬಂದೆ. ವಿಶ್ವರೂಪ್, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಯಾವುದೋ ಒಂದು ರೂಟಲ್ಲಿ ಮನೆ ಉಳಿತಾ ಇದೆ ಅಂದರೆ ಆ ಜನಗಳ ಪ್ರೀತಿನೇ ಕಾರಣ. ಆ ಪ್ರೀತಿ ಹಾರೈಕೆನ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಓಡ್ ಬರೋಕ್ಕೆ ಹೇಳು. ಥ್ಯಾಂಕ್ ಯು ಸರ್. ವಿಶ್ವರು, ಅಂತರಂಗ್ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ನಾನೇ ತಂದಿದ್ದೀನಿ. ಒಂದು ಟ್ಯಾಬ್ಲೆಟು ಮಿಸ್ ಆಗಬಾರ್ದು ಅಂತ ಡಾಕ್ಟರ್ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಾನೇ ಅದನ್ನೆಲ್ಲ ಮಾನಿಟರ್ ಮಾಡಬೇಕು. ಬಟ್ ಟೈಮ್ ನನಗೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಟ್ ಒಂದು ಮಾತ್ರೆ ಮಿಸ್ ಆದರೂ ತುಂಬ ಕಷ್ಟ ಅಂತ ಡಾಕ್ಟರ್ ಹೇಳಿದ್ದಾರೆ. ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಸರ್. ಅದನ್ನು ಲೀಲಾ ಮೇಡಮ್ ಅವ್ರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಸರ್. ವಾರದ 7 ದಿನಕ್ಕೆ 7 ಸ್ಲಾಟ್ ಮಾಡಿ, ದಿನದ 3 ಮಾತ್ರ 3 ಸ್ಲಾಟ್ ಮಾಡಿ ಚೆನ್ನಾಗಿ ನೋಡ್ಕೋತಿದ್ದಾರೆ. ಒಂದು ಮಾತ್ರ ಮಿಸ್ ಆಗಲ್ಲ ಸರ್. ನೀವೇನು ವರಿ ಮಾಡ್ಕೋಬೇಡಿ. ಓಕೆ, ನೀವು ಹೋಗಿ ಸರ್. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ ಸರ್. ಹೇಳಿ ಸರ್. ಇವತ್ತು ಈ ಮನೆಗೆ ಬಂದಿರೋ ಸಿಚುವೇಶನ್, ನೀವು ಯಾವುದೇ ಮನೆಗೆ ಬರ್ತಿದ್ರು ಗಣಿಸಿದ್ದೆ ತಪ್ಪು ಅಂತ ಎಲ್ಲರೂ ಈಸಿಯಾಗಿ ಜಡ್ಜ್ ಮಾಡ್ತಿದ್ರು. ಅದು ನೀವು ಲೀಲಾ ಮೇಡಮ್ ಜೊತೆ ಲವ್ವಲ್ಲಿ ಇದ್ದಿದ್ದು, ಆಮೇಲೆ ಅವ್ರನ್ನ ಮದುವೆ ಆಗೋಕೆ ಹೊರಟಿದ್ದು, ಆಮೇಲೆ ಅಂತರ್ ಮೇಡಮ್ ಬಂದಾಗ ನೀವು ತಗೊಂಡಿರೋ ಡಿಸಿಷನು ಎಲ್ಲರೂ ಈಸಿಯಾಗಿ ರಾಂಗ್ ಅಂತಲೇ ಹೇಳ್ತಾರೆ. ಆದರೆ ನೀವು ಏನಂತ ನಮ್ಗೆ ಚೆನ್ನಾಗಿ ಗೊತ್ತು. ನೀವು ಯಾರಿಗೂ ಮೋಸ ಮಾಡಿಲ್ಲ ಸರ್. ಸರ್, ನೋವು ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ ಸರ್. ದೇವರು ನಿಮ್ಮ ಲೈಫಲ್ಲೂ ಈ ಥರ ಒಂದು ಆಟ ಆಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸರ್. ಇಷ್ಟೆಲ್ಲ ನೋವಿದ್ರು ನೀವು ಹೇಗೆ ಸರ್ ಸುಮ್ಮನೆ ಇದ್ದೀರಾ? ನನಗೆ ನೋವಲ್ಲಿರೋ ನಿಮ್ಮನ್ನು ನೋಡಿದ್ರೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ, ನಾನು ನೋವನ್ನು ಅನುಭವಿಸ್ತಿರೋ ನೀವು ಎಷ್ಟು ಕಷ್ಟಪಡ್ತಿರ್ಬೇಡ ಸರ್. ಸರ್, ನಾನು ನಿಮ್ಮಿಂದ ತುಂಬ ಚಿಕ್ಕವನು ಸರ್. ಆದರೂ ಒಂದು ಮಾತು ಹೇಳ್ತೀನಿ ಸರ್, ನಿಮಗೆ ಯಾವತ್ತಾದರೂ ಒಂದಿನ ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಆ ಕ್ಷಣ ನಾನು ನಿಮ್ಮ ಮುಂದೆ ಇರ್ತೀನಿ. ಸಮಾಧಾನ ಮಾಡ್ಕೊಳ್ಳಿ. ನೀವೇ ನೋವಲ್ಲಿದ್ರು ನನಗೆ ಸಮಾಧಾನ ಮಾಡ್ತಿದ್ದಿರಲ್ಲ ಸರ್. ನಿಮಗೆ ಇನ್ನೇನು ಹೇಳಿ ಸರ್ ನಾನು? ನಿಮ್ದೇನೇ ಕೆಲಸ ಇದ್ರು ನೀವು ಆಮೇಲೆ ಮಾಡ್ಕೊಳ್ಳಿ, ಮೊದಲು ಇವ್ರನ್ನ ನನ್ನ ಜೊತೆ ಕಳಿಸಿ. ನನ್ನ ಹತ್ರ ಏನಾದ್ರು ಕೆಲಸ ಇತ್ತಾ? ಅದನ್ನೆಲ್ಲ
ಹೇಳಕ್ಕಾಗಲ್ಲ. ನೀವು ಅದನ್ನ ನೋಡಿದ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ. ಅಂತ ಸರ್ಪ್ರೈಸ್ ಇದೆ ನಿಮಗೋಸ್ಕರ. ಎಲ್ಲಿಗೆ ಹೋಗ್ಬೇಕು? ನನ್ನ ಜೊತೆ ಬಂದ್ರೆ ತಾನೇ ಗೊತ್ತಾಗೋದು. ಬನ್ನಿ ಬನ್ನಿ, ಬೇಗ ಬನ್ನಿ. ಇಬ್ರು ಒಂದೇ ತರ, ಇಬ್ರು ಮನಸ್ಸಲ್ಲೂ ನೋವಿದೆ, ಆದ್ರೆ ಹೇಳ್ಕೊತಿಲ್ಲ. ಬನ್ನಿ ಬನ್ನಿ ಅಲ್ಲಿ ನೋಡಿ. ಈ ಮಂತ್ರ ಈ ಮನೆ ದೀಪ ಹಚ್ಚತಾ ಇದ್ದಾರೆ. ಅವಳು ಇಷ್ಟಪಟ್ಲು ಅಂತ, ಆದ್ರೆ ಇವತ್ತು ಈ ಮನೆನೇ ನಂಗೆ ಗೊತ್ತಿಲ್ಲ. ನನಗೆ ಮನೆ ಸೇಫ್ ಅಲ್ಲ, ನನ್ನನ್ನು ಕಳಿಸ್ಬಿಡಿ ಅಂದಾಗ ಎಷ್ಟು ನೋವಾಗಿತ್ತು ಗೊತ್ತಾ? ಹಾಗೆ ಹೇಳಿದಂತರ ಇವತ್ತು ಇವತ್ತು ಪಾಚ್ತಿದ್ದಾಳೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದೆಲ್ಲ ನಿಮ್ಮ ಖುಷಿಗೋಸ್ಕರ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.